ಅಲ್ಲಮ್ಮ ಇನ್ನು ಎಷ್ಟು ಹೊತ್ತು ಅಂತ ಇಲ್ಲೇ ಕೂತಿರೋದು ನಡಿ ಹೋಗೋಣ ಏನು ಯೋಚನೆ ಮಾಡ್ತಿದ್ದೀಯಾ ಸ್ನೇಹ ಎಲ್ಲ ಕಡೆ ಅವಳೇ ಓಡಾಡಿ ಕ್ರೆಡಿಟ್ಸ್ ತಗೋತಾ ಇದ್ದಾಳೆ ಯಾಕ ಅದನ್ನ ನೀ ಯಾರು ಗಮನಿಸ್ತಾ ಇಲ್ಲ ನೋಡಮ್ಮ ಓಡೋಕೆ ಜನ ಇಲ್ದಿರೋವಾಗ ಯಾರೇ ಓಡಿದ್ರು ಅವರ ಮುಂದೆ ಇದ್ದಾರೆ ಅಂತಾನೆ ಕಾಣೋದು ಈಗ ನಿನ್ನ ಗಂಡ ಕಷ್ಟದಲ್ಲಿ ಇದ್ದಾನೆ ಅವನ ಮೇಲೆ ಆರೋಪ ಬಂದಿದೆ ಅವನ ಪರವಾಗಿ ನೀನು ಹೋರಾಟ ಮಾಡಬೇಕಾಗಿತ್ತು योचने हेगद्रा पारो अंत अद्वु मंगल गौरी ऐनो स्कोर मतलब और स्कोर मतलब गंडन बिड़सो प्रयत्न अद्र बे योचने दिन ना राजीवन बंदी ना जो प्रीत अन्सलवलपन पाड़ीवन ऐन मतडसोद स्ने अरेस्ट आगे हत्र बंद चिक् मगु तर हठ माबेड नीनी लवर अल मद्वे आगिरो हेंडती अदु नेनपल इट्को सुम्ने होगे मातड्सो सरी नान होगे अवन हत्र मातड्तीनि अंतने इट्कोळ्ळि नान होगोदक्किंत मुंचे आ मंगळगौरी ननगे अड्डवागि बंद निंतिर्ताळे इन्नु नान मातड्तिरबेकाद्रे राजीवन कण्गळु अवळ मेले इरुत्ते इन नु किवी मेल बीलो बीलो ननगंत गी नान हम अवन हर ऐन नोड़ स्नेताड़ो विधान सरी हीगे मुंद्रे कष्ट आगत हाउदप कष्ट आगते नान अनुभवस्ता अदिंत दौडदेन बिड़ हलो मैडम डिफेंस अडवोकेट तुम्बा शार्प आगे शार्प आगे यार हेंडती नान शार्प आगे जन नईकोल नंडन बैकोतर अस्टे बैतार नेप आगे शीतल के टार्चर इंट्रोगेट परमिशन सरी पॉइंट पॉइंट मद्लु चीटी बंतल्ल आ चीटी बंतु चीटी बरता ननगू बरुत्ते अंत अंदुकोळ्ळि अंद्रे आ चीटी एल्लिंद बंतु अंत हेळल्ल सत्यन मुच्चिरो अगत्य ननगिल्ल ननगे चीटी तंदु कोट्टिद्दु इन्नु यारू अल्ल मंगळगौरि नन्न कक्षिदारन हेंडति नन्न कक्षिदार सुळ्ळु हेळल्ल अवर हेंडतिनु सुळ्ळु हेळल्ल हागिद मेले नानु याके सुळ्ळु हेळ्ळि हागाद्रे ನಾನು ಸುಳ್ಳು ಹೇಳ್ತೀನಾ ನೀವು ಸುಳ್ಳು ಹೇಳಲ್ಲ ಅದನ್ನ ನಾನು ನಂಬ್ತೀನಿ ಆದ್ರೆ ಸುಳ್ಳುನ ಸತ್ಯ ಅಂತ ನಂಬಿಸಿ ನಿಮ್ಮ ಬಾಯಲ್ಲಿ ಅದನ್ನ ಕೋರ್ಟ್ ಅಲ್ಲಿ ಹೇಳಿಸ್ತಾ ಇದ್ದಾರೆ ಹಾಗಂತ ನನಗೆ ಅನ್ನಿಸ್ತಾ ಇದೆ ಆ ಬಂದ್ರಲ್ಲ ನಿಮ್ಮ ಸಿಐಡಿ ಮೇಡಂ ನಾನು ಇನ್ನಿಲ್ಲಿ ಇದ್ದರೆ ಸರಿ ಹೋಗಲ್ಲ ಬರ್ತೀನಿ ಮಂಗಳಾ ನೀನ ಪಾಯಿಂಟ್ ಕೊಟ್ಟೆಲ್ಲ ಅದು ತುಂಬಾನೇ ಚೆನ್ನಾಗಿ ವರ್ಕ್ ಆಯ್ತು ಥ್ಯಾಂಕ್ ಯು ಅದ ಸರಿ ಇದು ಹೇಗೆ ಹೊಳಿತು ನಿಮಗೆ ಗಂಡನ ಬಿಡಿಸ್ಕೋಬೇಕು ಅನ್ನೋ ಚಿಂತೆ ಇದ್ದಾಗ ಅವರು ತಪ್ಪೆ ಮಾಡಿಲ್ಲ ಅನ್ನೋ ನಂಬಿಕೆ ಇದ್ದಾಗ ಅವರನ್ನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅನ್ನೋ ಛಲ ಇದ್ದಾಗ ಆ ದೇವರು ಒಂದು ದಾರಿ ತೋರಿಸೇ ತೋರಿಸ್ತಾನೆ ನಿಜ ಬಿಡಮ್ಮ ಯಮನಿಂದನೇ ತನ್ನ ಗಂಡನನ್ನ ಬಿಡಿಸ್ಕೊಂಡು ಬಂದಂತಹ ಸತಿ ರತ್ನಗಳು ಹುಟ್ಟಿದಂತಹ ದೇಶ ನಮ್ದು ನೀನು ಕೂಡ ಅವರ ಸಾಲಿಗೆ ಸೇರ್ದೊಳನೆ ನೀನು ಪೊಲೀಸ್ ಹೆಂಡತಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟೆ ರಾಜೀವ್ ಡ್ಯೂಟಿ ಮಾಡಿ ಪೊಲೀಸ್ ಆದ್ರೆ ನೀನು ಡ್ಯೂಟಿ ಮಾಡದಲೇನೇ ಪೊಲೀಸ್ ಆಗ್ಬಿಟೆ ಗ್ರೇಟ್ ಅಮ್ಮ ರಿಯಲಿ ಗ್ರೇಟ್ ಅಲ್ಲ ಲಾಯರ್ ಅಮ್ಮ ಇದು ಮುಂದೆ ಏನಾಗಬಹುದು ಮಂಗಳಾ
ಸುಧೀರ್ ಅನ್ನೋ ವ್ಯಕ್ತಿ ಇಲ್ಲ ಅನ್ನೋದು ನಮ್ಮ ನಂಬಿಕೆ. ಅಕಸ್ಮಾತ್ ಅವರೇನಾದರೂ ಆ ವ್ಯಕ್ತಿನ ಸೃಷ್ಟಿ ಮಾಡಿ ಕರ್ಕೊಂಡು ಬರಬೇಕು ಅಂದ್ರೂ ಅದಕ್ಕೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿ ತನಕ ಈ ಕೇಸು ಮುಂದಕ್ಕೆ ಹೋಗುತ್ತೆ. ಇವಾಗಿರೋ ಸ್ಥಿತಿಯಲ್ಲಿ ಸಮಯ ತುಂಬಾನೇ ಕಮ್ಮಿ ಇದೆ. ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಸುಧೀರ್ ಅನ್ನೋ ಹೆಸರಿರೋರ್ನ ಹುಡುಕಿ. 25-30 ವರ್ಷದೊಳಗಡೆ ಇದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಹುಡ್ಕೋದ್ ಕಷ್ಟ ಅಲ್ಲ ಮೇಡಮ್, ಒಂದಷ್ಟು ಜನ ಇರ್ತಾರೆ, ಇಲ್ಲ ಅಂತ ಅಲ್ಲ, ಆದ್ರೆ ಅವರೆಲ್ಲ ನಮ್ಮ ಮಾತು ಕೇಳ್ತಾರ? ನೋಡಿ ಪ್ರತಾಪ್, ಮಿಸ್ ಆದ್ರೆ ನಾವೆಲ್ಲರೂ ಲಾಕ್ ಆಗ್ತೀವಿ. ಯಾಕೆಂದ್ರೆ ಇಡೀ ದೇಶ ನೋಡ್ತಾ ಇದೆ, ಇಡೀ ರಾಜ್ಯ ಅರ್ಧ ಗಂಟೆಗೊಮ್ಮೆ ಇದೇ ಸುದ್ದಿನ ತೋರಿಸ್ತಾ ಇದೆ. ಹಾಗಾಗಿ ಇದು ಫ್ಯಾಬ್ರಿಕೇಟೆಡ್ ಕೇಸ್ ಅಂತ ಏನಾದ್ರೂ ಗೊತ್ತಾದ್ರೆ ಇದ್ರ ಹಿಂದೆ ಯಾರು ಇರೋದು ಅಂತ ತನಿಖೆಗೆ ಬರುತ್ತೆ. ಒಂದ್ ವಿಷಯ ತಿಳ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮಂತವ್ರ ಒಬ್ರು ಇದಾರೆ ಅಂದ್ರೆ ಇಡೀ ಡಿಪಾರ್ಟ್ಮೆಂಟ್ ನಿಮ್ ತರ ಇರಲ್ಲ. ಪೊಲೀಸ್ ಆಫೀಸರ್ಗೆ ಅನ್ಯಾಯ ಆಗಿರೋದು ಏನಾದ್ರೂ ಗೊತ್ತಾದ್ರೆ ಇಡೀ ಡಿಪಾರ್ಟ್ಮೆಂಟ್ ತಿರುಗಿ ಬೀಳುತ್ತೆ. ನಾವ್ ಯಾವ್ದೇ ಪಾತಾಳದಲ್ಲಿ ಅಡಗಿದ್ರು ನಾವ್ ಎಲ್ರು ಸಿಕ್ಕಾಕೊಂತೀವಿ. ಸೊ ಬಿ ಕೇರ್ಫುಲ್, ಸುಧೀರ್ ಅನ್ನ ಅವನ್ನ ಹುಡುಕು. ಅವನು ನಮ್ ಬೇಕಾಗಿರೋ ಪರ್ಸನಾಲಿಟಿ ತರ ಇದಾನ ಅಂತ ನೋಡು. ಅವನ್ನ ಹೋಗಿ ಮಾತಾಡ್ಸು, ದುಡ್ಡು ಕೊಡ್ತೀನಿ ಅಂತ ಆಸೆ ತೋರ್ಸು, ಒಪ್ತೆ ಇದ್ರೆ ಬೆದರ್ಸು. ಅದಕ್ಕೂ ಒಪ್ಲಿಲ್ಲ ಅಂದ್ರೆ ನನ್ ಪೊಲೀಸು ಇಲ್ಲ ಸಲದ ಕೇಸಸ್ ಎಲ್ಲ ನಿನ್ ಮೇಲೆ ತಂದ್ ಹಾಕ್ತೀನಿ ಅಂತ ಧಮಕಿ ಕೊಡು. ಇದ್ಯಾವ್ದು ಆಗ್ಲಿಲ್ಲ ಅಂದ್ರೆ ನೀನ್ ಅಲ್ಲಿರೋದೇ ವೇಸ್ಟ್. ಹಲೋ, ಇವಾಗ ಏನ್ ಹೇಳ್ತೀಯಾ? ಯಾವ ವಿಷಯ? ಇನ್ಯಾವ ವಿಷಯ? ನಾನ್ ಮೊದ್ಲೇ ಹೇಳಿದ್ದೆ ತಾನೆ ಈ ಪ್ರತಿಯೊಂದು ಪ್ಲಾನು ನಿಂದೆ ಅಂತ. ಇವಾಗ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಕ್ರಿಯೇಟ್ ಆದ, ಅವನು ಆ ಮನೆಗೆ ಬಂದ. ಇದೆಲ್ಲ ಸುಳ್ಳು, ಇದೆಲ್ಲ ನೀನ್ ಕ್ರಿಯೇಟ್ ಮಾಡ್ತಿರೋ ಪ್ಲಾನ್ ಅಂತ ನಾನ್ ನಿನ್ಗೆ ಮೊದ್ಲೇ ಹೇಳಿದ್ದೆ ಅಲ್ವಾ? ಏನೇ ನೀನು, ಪೊಲೀಸ್ ಆದವ್ರಿಗೆ ಕಾನೂನು ಓದ್ದವ್ರಿಗೆ ಕ್ರಿಮಿನಲ್ಗಳಿಗೆ ಬರ್ದೇ ಇರೋ ಅಂತ ಬುದ್ಧಿ ನಿನ್ ತಲೆಯಲ್ಲಿ ಹೇಗೆ ಹುಟ್ಟುತ್ತೆ? ಸ್ನೇಹಕ, ನೀವ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಇನ್ನೇನ್ ಮಾಡ್ಬೇಕು ನಾನು? ಪ್ರತಿಯೊಂದು ನಿನ್ ಪ್ಲಾನ್ ಪ್ರಕಾರನೇ ನಡೀತಿದೆ ಅಂದ್ರೆ ನಾವ್ ಯಾಕೆ ಸುಮ್ನೆ ಕೋರ್ಟ್ಗೆ ಬರ್ಬೇಕು ಕೂತ್ಕೋಬೇಕು? ನೋಡು, ಒಂದ್ ಕೆಲ್ಸ ಮಾಡು, ನಾಳೆ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದನ್ನ ನೀನ್ ನನಗೆ ಹೇಳ್ಬಿಡು. ಅಟ್ಲೀಸ್ಟ್ ಅಲ್ಲಿಗೆ ಬರೋದಾದ್ರೂ ತಪ್ಪುತ್ತೆ, ನಾನು ಇಲ್ಲೇ ಇದ್ಬಿಡ್ತೀನಿ. ಹೇಗಿದ್ರು ನೀನು ರಾಜೀವನ್ನ ಬಿಡಿಸ್ತೀಯ ಅಂತ ನನಗೆ ಗೊತ್ತಾಯ್ತು. ಇಷ್ಟೆಲ್ಲ ನಾಟಕ ಮಾಡಿ ಕೊನೆಗೆ ರಾಜೀವ್ನ ಬಿಡಿಸೋದು, ಎಲ್ಲಾ ಮಾಡಿದ್ದು ನೀನು ಸ್ನೇಹ ಅಲ್ಲ ಅಂತ ರಾಜೀವನ್ ಗೊತ್ತಾಗೋ ತರ ಮಾಡಿ ಅವನ್ ಜೊತೆ ಸೇರ್ಕೊಂಡ್ಬಿಡೋದು, ಇದೇ ತಾನೇ ನಿನ್ ಪ್ಲಾನು? ಹಲೋ ಭರತ್. ಮೇಡಮ್, ಡೀಲ್ ಓಕೆ. ಏನಾಯ್ತು? ಎಳೆದ್ ಬಿಸಾಡಿದ ರಭಸ ನೋಡಿದ್ರೆ ಅವರು 6 ತಿಂಗಳು ಎತ್ತೇಳಲ್ಲ ಮೇಡಮ್, ಸರಿಯಾಗಿ ಬಿದ್ದಿದ್ದಾರೆ. ವೆರಿ ಗುಡ್. ಸರಿ, ಇನ್ನೇನಾದ್ರೂ ಇದ್ರೆ ನಾನು ನಿನಗೆ ಫೋನ್ ಮಾಡ್ತೀನಿ. ನೀನು ಅಲ್ಲಿಂದ ದೂರ ಹೊರಟೋಗ್ಬಿಡು, 2 ದಿನ ಯಾರ ಕಣ್ಗೂ ಕಾಣಿಸ್ಕೊಂಬೇಡ, ದುಡ್ಡು ನಿನ್ನ ಅಕೌಂಟ್ಗೆ ಬರುತ್ತೆ. ಸರಿ ಮೇಡಮ್. ಯಾಕೆ ತನಿಷಾ ಇಷ್ಟೊಂದು ಖುಷಿಯಾಗಿದೆಯಾ? ಅದೇ ಕಣೆ, ಆ ಲಾಯರ್ ಕೋರ್ಟಿಗೆ ಬಂದ್ರೆ ಸುಮ್ಮನೆ ಪ್ರಾಬ್ಲಮ್ ಮಾಡಿ ಅವ್ರ ರಾಜೀವಿನ ಪರವಾಗಿ ಆ ಮಂಗಳಗೌರಿ ಪರವಾಗಿ ಮಾತಾಡಿ ನಮ್ಮನ್ನೇ ಸೈಲೆಂಟ್ ಮಾಡಿಬಿಡ್ತಾರಷ್ಟೇ. ಅವ್ರನ್ನೇ ದೊಡ್ಡ ಹೀರೋ ಹೀರೋಯಿನ್ ಥರ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವಳಿಗೆ ಒಂದು ಮುಹೂರ್ತ ಇಟ್ಟಿದ್ದೆ, ಅದೇ ಸಕ್ಸಸ್ ಆಯಿತು ಅಂತ ಕಾಲ್ ಬಂದಿತ್ತು. ಏನಾಯ್ತಮ್ಮ? ಒಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ, ಏನು ಯೋಚನೆ ಮಾಡ್ಬೇಡಿ. ದೇವ್ರಾಗ ಬಂದ್ರಿ ಲಾಯರಮ್ಮ. ನಿನ್ನ ಒಳ್ಳೆ ತಂದಲ್ಲಿ ದೇವ್ರಿದ್ದಾನೆ ಮಂಗಳ, ಹಾಗಾಗಿ ನಿನಗೆ ಗೆಲುವಾಗಬೇಕು, ಅದಕ್ಕೆ ಬಂದೆ.